ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಚಾಕ್ಲೇಟ್ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಕಪ್ಪಲ್ಲಿ ಹೇಗೆ ಮಾಡ್ಕೋಬೋದು ಅಂತ. ಈ ಸ್ಟೀಲ್ ಕಪ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಥರ ಟೀ ಕಪ್ಸ್ ಇದ್ರೂ ಪರವಾಗಿಲ್ಲ, ಅದ್ರಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ ಸ್ಟೀಲ್ ಕಪ್ ತಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಫಸ್ಟು ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಮಾಡೋದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ನನ್ನ ವಿಡಿಯೋಸ್ ನೋಡಿದ್ರೆ ಅದರಲ್ಲಿ ಸಿಗುತ್ತೆ ನಿಮಗೆ. ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಅದೇ ಕಪ್ನಲ್ಲಿ ನಾನು ಇನ್ನೂ ಅರ್ಧ ಕಪ್ನಷ್ಟು ಆಯಿಲ್ ತೊಗೊಂಡಿದ್ದೀನಿ, ರಿಫೈಂಡ್ ಆಯಿಲ್ ಇದು. ನೋಡಿ, ಇವಾಗ ಈ ವಿಸ್ಕರಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನಾವು ಬೀಟರ್ ಇದ್ದರೆ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರು ಅದರಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಈ ವಿಸ್ಕರಲ್ಲಿ ಮಾಡಿಕೊಂಡ್ರೂ ಸಾಕು. ಅದನ್ನೆಲ್ಲ ನಾನು ಬೀಟ್ ಮಾಡ್ಕೊಂಡಿದ್ದಾಯಿತು. 1/4 ಕಪ್ನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ನಾನು. 1/4 ಕಪ್ನಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತೀವಲ್ಲ ಅದು. 1/4 ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಜರಡಿ ಹಿಡ್ಕೊಳ್ಳೋಣ ಇದರೊಳಗೆ. ಇವಾಗ 1/4 ಕಪ್ನಷ್ಟು ಪೌಡರ್ ಶುಗರ್ ಹಾಕ್ಕೊಂಡಿದ್ದೀನಿ. ಸಕ್ಕರೆಯನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡೋದು ಅಷ್ಟೇ ಅದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಈ ಥರ ಕಟ್ಟನ್ ಫೋಲ್ಡಲ್ಲೇ ನಾವು ಕೇಕ್ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ. ನಾನು ಇಲ್ಲಿ 1/4 ಕಪ್ನಷ್ಟು ಹಾಲು ಹಾಕಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕಲ್ಲೂ ಶುಗರ್ನೆಸ್ ಇರೋದ್ರಿಂದ ನಾನಿಲ್ಲಿ 1/4 ಕಪ್ನಷ್ಟು ಸಕ್ಕರೆ ಬಳಸಿದ್ದೀನಿ. ನಿಮಗಿನ್ನೂ ಸಕ್ಕರೆ ಜಾಸ್ತಿ ಬೇಕು, ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನೋಡಿ, ಇವಾಗ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕಿದು. ಇವಾಗ ಈ ಕಪ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡ್ಬಿಡೋಣ. 1/4 ಕಪ್ ಹಾಕಿಟ್ರೆ ಸಾಕು, ಫುಲ್ ಆಗುತ್ತೆ ಅದು. ನೋಡಿ, ನಾನು ಇಷ್ಟಿಷ್ಟು ಹಾಕೊಳ್ತಿದ್ದೀನಿ 1/4 ಕಪ್ಪು. ನೋಡಿ, ನಾನೆಲ್ಲ ಕಪ್ ಒಳಗೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚಾಕೋ ಚಿಪ್ಸ್ ತಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಮೇಲೆ, ಇಲ್ಲಾಂದರೆ ಆಪ್ಷನ್ನಲ್ಲಿದ್ದು. ನೋಡಿ, ನಾನು ಇವತ್ತು ಓವನಲ್ಲಿ ಮಾಡ್ತಾ ಇಲ್ಲ, ನಾನು ಈ ಥರ ಪ್ಯಾನಲ್ಲಿ ಮಾಡ್ತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತಳದಲ್ಲಿ, ಅದ್ರ ಮೇಲೆ ನಾನು ಈ ಕಪ್ಸ್ನ ಇಟ್ಕೊಂಡಿದ್ದೀನಿ. ಫುಲ್ಲು ಫ್ಲೇಮ್ಸ್ ಕಮ್ಮಿಲಿ ಇಡಬೇಕು. ನಿಮ್ಮ ಫ್ಲೇಮ್ ಏನಾದರೂ ತುಂಬ ಕಮ್ಮಿ ಇಲ್ಲಾಂದರೆ ಈ ಥರ ಹೆಂಚಿಟ್ಕೊಳ್ಳಿ. ನಾನು ಒಂದು ಹಳೇದು ಹೆಂಚಿಟ್ಕೊಂಡಿದ್ದೀನಿ. ನಮ್ಮ ಫ್ಲೇಮು ಕಮ್ಮಿ ಉರಿಯಲ್ಲ, ಸ್ವಲ್ಪ ಜೋರಾಗೆ ಉರಿಯುತ್ತೆ. ಅದರಿಂದ ನಾನು ಹೆಂಚಿಟ್ಕೊಂಡು ಅದ್ರ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದ್ರೊಳಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಈ ಕಪ್ಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ಕೋಬೇಕು, ಕ್ಲೀನಾಗಿ ಮುಚ್ಚೋ ಥರ, ಗಾಳಿ ಎಲ್ಲೂ ಹೋಗ್ಬಾರ್ದು. ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ. ಇದನ್ನು ಒಂದು 15 ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. 15 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಟೀ ಕಪ್ಪಲ್ಲಿ ಮಾಡಿದ ಕೇಕ್ ಎಲ್ಲ ರೆಡಿಯಾಗಿದೆ. ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಆ ಚಾಕೋ ಚಿಪ್ಸ್ ಎಲ್ಲ ಚೆನ್ನಾಗಿ ಮೆಲ್ಟಾಗಿದೆ. ನೀವು ಬೇಕಿದ್ರೆ ಇದನ್ನು ಈ ಥರನೇ ತಿನ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರನೇ ತಿನ್ಬೋದು, ಇಲ್ಲ ನಿಮ್ಗೆ ಓಪನ್ ಮಾಡ್ಕೋಬೇಕು ಅಂತಂದರೆ ಒಂದು ನೈಫಲ್ಲಿ ಈ ಸೈಡ್ಸ್ದೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕ್ ಅಂತ, ತುಂಬ ಸಾಫ್ಟಾಗಿ ಬಂದಿದೆ ಕೇಕು. ನಾನು ಇನ್ನೊಂದು ಸ್ವಲ್ಪ ಬ್ಯಾಟರ್ ಮಿಕ್ಕಿತ್ತಲ್ಲ, ಅದರಲ್ಲಿ ಒಂದು ಬೌಲಲ್ಲಿ ಹಾಕಿ ನಾನು ಮತ್ತೆ ಅದನ್ನು ಇನ್ನೊಂದು ಕುಕ್ಕರಲ್ಲಿ ಇಟ್ಟಿದ್ದೆ. ನೋಡಿ, ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಸಾಫ್ಟಾಗಿ ಬಂದಿದೆ ಕೇಕು. ನೋಡಿ, ತುಂಬ ಚೆನ್ನಾಗಿದೆ ಈ ರೆಸಿಪಿ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನನಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.